ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ದ್ವಾದಶ ರಾಶಿಗಳ ಫಲಾಫಲದ ಬಗ್ಗೆ ಶಾಸ್ತ್ರಿಗಳು ತಿಳಿಸಿಕೊಡ್ತಾರೆ. ಅದರಲ್ಲಿ ಮೊದಲ ಆರು ರಾಶಿಗಳ ಬಗ್ಗೆ ಶಾಸ್ತ್ರಿಗಳು. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರಾಹು ಯುಕ್ತನಾಗಿದೆ ಮಾಂದಿ, ಇನ್ನು ವೃಷಭ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಚಂದ್ರ ಈ ದಿವಸ ಸ್ವಕ್ಷೇತ್ರದಲ್ಲಿ ಅಂದರೆ ಕರ್ಕಟಕ ರಾಶಿಯಲ್ಲಿದ್ದಾನೆ, ತುಲಾರಾಶಿಯಲ್ಲಿ ಕೇತು, ವೃಶ್ಚಿಕ ರಾಶಿಯಲ್ಲಿ ರವಿ, ಧನುಸು ರಾಶಿಯಲ್ಲಿ ಶುಕ್ರ ಬುಧರ ಯುತಿ, ಮಕರ ರಾಶಿಯಲ್ಲಿ ಶನಿಶ್ಚರ, ಮೀನ ರಾಶಿಯಲ್ಲಿ ಗುರು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಈ ದಿವಸ ನಿಮ್ಮ ರಾಶಿಯಲ್ಲೇ ಮಾಂದಿ ಉದಿಯಾಗಿರ್ತಕ್ಕಂಥದ್ದು ಸ್ವಲ್ಪ ತೊಡಕಿದೆ. ಹೀಗಾಗಿ ಟೆನ್ಷನ್, ತಲೆ ಭಾರ, ತಲೆ ಸಿಡಿತ, ವಿಪರೀತವಾದ ಇನ್ಫೆಕ್ಷನ್ಸ್, ತಲೆಯಲ್ಲೇ ಏನೋ ಒಂದು ರೀತಿಯ ಏನು ಇನ್ಫೆಕ್ಷನ್ ಅಂದರೆ ಕಾಯಿಲೆ ಅದು ಒಂದು ಕಡೆ, ಆದರೆ ಚಿಂತನೆಗಳ ಇನ್ಫೆಕ್ಷನ್ ಆಗಿಬಿಟ್ರೆ ಅದು ಬಹಳ ಕಷ್ಟ. ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಬಹಳ ಚಂದ್ರ ಚೆನ್ನಾಗಿದ್ದಾನೆ, ಅದೃಷ್ಟ ನಿಮಗೆ ಚೆನ್ನಾಗಿದೆ. ಹೀಗಾಗಿ ಈ ಕೃಷಿಕರಿಗೆ, ಈ ಹಾಲು ಹೈನು ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ನಿಮ್ಮ ಇತರೆಯವ್ರಿಗೂ ಚೆನ್ನಾಗಿದೆ. ಈ ದಿವಸ ಒಂದು ನಾಗ ಪ್ರಾರ್ಥನೆ ಮಾಡಿಕೊಳ್ಳಿ, ಬಲ ಬರ್ತದೆ. ವೃತ್ತಿಯಲ್ಲಿ ಚೆನ್ನಾಗಿದೆ, ಯೋಚನೆ ಮಾಡಬೇಕಾದಿಲ್ಲ. ಭಾಗ್ಯಸ್ಥಾನವೂ ಚೆನ್ನಾಗಿದೆ, ದೈವ ಸಹಾಯ ಇದೆ. ಇರತಕ್ಕಂಥ ಒಂದೇ ತೊಡಕು ಅಂದರೆ ರಾಹು ಮಾಂದಿ ಸೇರಿರ್ತಕ್ಕಂಥದ್ದು, ಅದರ ನಿವಾರಣೆಗೆ ನಿಮಗೆ ನಾಗ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಧೈರ್ಯದ ದಿವಸ, ಧೃತಿ, ಏನು ಸೇವಕರು ಸಹಾಯಕರು ಇವರ ಸಹಾಯ ಚೆನ್ನಾಗಿರ್ತದೆ, ಸಹೋದರ ಸಹಕಾರ ಚೆನ್ನಾಗಿರ್ತದೆ, ನಿಮ್ಮ ಯಾವುದೇ ಸಾಹಸ ಕಾರ್ಯಗಳು ಸುಲಭವಾಗಿ ಈಡೇರ್ತವೆ. ಸ್ತ್ರೀಯರಿಗೆ ಬಲ ಇದೆ, ವೃತ್ತಿಯಲ್ಲಿ ಅನುಕೂಲ ಇದೆ, ಲಾಭ ಇದೆ. ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ವ್ಯಯ ಇದೆ, ಖರ್ಚು ಹಾಗೆ ಇದೆ, ಅದು ಮೋಸದಿಂದ ಆಗುವ ಖರ್ಚುಗಳು ಜಾಸ್ತಿ ಇದೆ, ಅದರ ಬಗ್ಗೆ ಗಮನ ಇರಲಿ. ಈಗ ಅದರ ತೊಡಕಿನ ನಿವಾರಣೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯವರಿಗೆ ಈ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಆಹಾರ ಸಮೃದ್ಧಿ ಚೆನ್ನಾಗಿದೆ, ಮತ್ತು ಈ ದಿವಸ ನಿಮ್ಮ ಲಾಭಸ್ಥಾನ ಅದು ನೋಡಿ, ಔಷಧ ವ್ಯಾಪಾರ ಆಗಬಹುದು, ಪೆಸ್ಟಿಸೈಡ್ಸ್ ಅಂತೀವಲ್ಲ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಲಾಭ 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 ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಇದೆ, ನಿಮ್ಮ ರಾಶಿಗೆ ಮಾತ್ರ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನುರಾಗ, ಇಷ್ಟು ದಿವಸ ಇದ್ದಂತಹ ಕಿರಿಕಿರಿ ಕಲಹ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿ ಒಂದು ಶಾಂತತೆ ಆಯಿತು, ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತಲ್ಲ, ಹಾಗೆ ಆ ರೀತಿಯ ಒಂದು ತೊಡಕಿನಿಂದ ಹೊರಬರ್ತೀರ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ವಿಶೇಷವಾದ ಪ್ರಾರ್ಥನೆ ಮಾಡಿಸಿ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿಯ ಬಲವೇ ಬಲ, ಹೀಗಾಗಿ ಚಂದ್ರ ಸೌಖ್ಯನಾಗಿದ್ದಾನೆ ಅಂದರೆ ನಿಮ್ಮ ಮನಸ್ಸು ನಿರಾಳವಾಗಿರುತ್ತೆ ಅಂತ, ಮಾನಸಿಕ ಸೌಖ್ಯ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಕಿರಿಕಿರಿ ಇದೆ ಈ ದಿವಸ, ಅದು ಆಗದೇ ಇರತಕ್ಕಂಥವರು, ಶತ್ರುಗಳು, ಹಿತಶತ್ರುಗಳು ಅಂತೀವಲ್ಲ, ಕಂಡ್ರೆ ಆಗಲ್ಲ, ಕೆಲವರಿಗೆ ವೃತ್ತಿಯಲ್ಲಿ ಆಗಿರ್ತದೆ, ಅವರು ಆ ಪಕ್ಕನೂ ಸುಳಿಯೋಕೆ ಇಷ್ಟಪಡಲ್ಲ, ಅಂಥವರಿಂದ ಸ್ವಲ್ಪ ಕಿರಿಕಿರಿ ಇರಿಟೇಷನ್ ಅಂತೀವಲ್ಲ, ಆ ರೀತಿಯ ಸಾಧ್ಯತೆ ಇದೆ. ಹೀಗಾಗಿ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಎರಡನ್ನೂ ಮಾಡ್ಕೊಂಡು ಹೋಗಿ ಈ ದಿವಸ ಆಫೀಸ್ಗೆ ಹೋಗೋ ಮುನ್ನ ಅನುಕೂಲ ಆಗುತ್ತೆ. ಅದರ ಹೊರತಾಗಿ ಬೇರೆ ಬಲಗಳಿದ್ದಾವೆ, ದೈವ ಸಹಾಯ ಚೆನ್ನಾಗಿದೆ, ಹೀಗಾಗಿ ಹೆಚ್ಚು ಹೆದರುವ ಅವಶ್ಯಕತೆ ಇಲ್ಲ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಬುದ್ಧಿ ಬಲವೇ ಬಲ, ಚೆನ್ನಾಗಿದೆ. ವ್ಯಯ ಕಡಿಮೆ, ಖರ್ಚು ಕಡಿಮೆ ಇದೆ ಈ ದಿವಸ. ನಿಮ್ಮ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿರ್ತದೆ. ವೃತ್ತಿಯಲ್ಲೂ ಬಲ ಇದೆ, ಅದರಲ್ಲೂ ಈ ಪೆಟ್ರೋಲಿಯಂ ರಿಲೇಟೆಡ್ ಅಂದರೆ ಅಗ್ನಿ ಧಾತು, ಅಗ್ನಿ ಪ್ರಹರಣ, ಸಾಹಸ ಇವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸದ ತೊಡಕು ಅಂದರೆ ಭಾಗ್ಯಾಧಿಪತಿ, ಭಾಗ್ಯಸ್ಥಾನದಲ್ಲಿ ಅಲ್ಲಿ ರಾಹು ಮಾಂದಿ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಹೀಗಾಗಿ ನೀವು ನಾಗ ಪ್ರಾರ್ಥನೆ, ನಾಗ ಸನ್ನಿಧಾನಕ್ಕೆ ಒಂದು ಎಳನೀರನ್ನು ಸೇವೆ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ರಾಶ್ಯಾಧಿಪತಿ ಚೆನ್ನಾಗಿದ್ದಾನೆ, ಬಲ ಇದೆ, ಏನು ಲಾಭಾಧಿಪತಿ, ಲಾಭದಲ್ಲಿದ್ದಾಗ ಲಾಭ ವಿಶೇಷತೆ, ಎದರಲ್ಲೂ ಹಾಲು ಹೈನು ವ್ಯಾಪಾರಿಗಳಿಗೆ ವಿಶೇಷ ಲಾಭ ಅನ್ನೋದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಬಲ ಇದೆ. ಈ ದಿವಸ ಒಂದು ವಸ್ತು ನಷ್ಟತೆಯೂ ಇದೆ, ಸ್ವಲ್ಪ ದುಃಖಕ್ಕೆ, ಸೋಲಿಗೆ ಕಾರಣವಾಗುತ್ತೆ, ಸೋಲನ್ನು ಒಪ್ಪಿಕೊಳ್ಬೇಕಾದ ಅನಿವಾರ್ಯತೆ ಬಂದ್ಬಿಡುತ್ತೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನುಳಿದ ಆರು ರಾಶಿಗಳ ಬಗ್ಗೆ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.